ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಸದಸ್ಯತ್ವ ಅಭಿಯಾನದ ರಾಜ್ಯ ಸಹ ಸಂಚಾಲಕ ಜಗದೀಶ್ ಹಿರೇಮನಿ ಚಾಲನೆ. ಬಿಜೆಪಿ ಯುವ ಸಮೂಹ ಸದಸ್ಯತ್ವ ಹೆಚ್ಚಲಿ ಎಂದು ಕರೆ ನೀಡಿದರು. ದೇಶದಲ್ಲಿ ಬಿಜೆಪಿ ಇಷ್ಟೊಂದು ಬಲಿಷ್ಠವಾಗಿ ಬೆಳೆಯಲು ಯುವ ಸಮುದಾಯವೇ ಕಾರಣ. ಬಹುಪಾಲು ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ಫೂರ್ತಿಯಾಗಿದ್ದಾರೆ. ಹೀಗಾಗಿ ಈ ಬಾರಿಯ ಸದಸ್ಯತ್ವ ಅಭಿಯಾನದಲ್ಲಿ ಯುವ ಶಕ್ತಿಯನ್ನೇ ಹೆಚ್ಚು ಕ್ರೋಢೀಕರಿಸಲು ಪ್ರಯತ್ನಿಸಿ ಎಂದು ಬಿಜೆಪಿ ಸದಸ್ಯತ್ವ ಅಭಿಯಾನದ ರಾಜ್ಯ ಘಟಕದ ಸಹಸಂಚಾಲಕ ಜಗದೀಶ್ ಹಿರೇಮನಿ ಕರೆ ನೀಡಿದರು. ಬಿಜೆಪಿ ನಗರ, ಜಿಲ್ಲಾ ಹಾಗೂ ಗ್ರಾಮಾಂತರ ಜಿಲ್ಲಾ ಘಟಕಗಳ ಸದಸ್ಯತ್ವ ಅಭಿಯಾನಕ್ಕೆ ಕಲಬುರಗಿ ನಗರದಲ್ಲಿ ಚಾಲನೆ ನೀಡಿ ಅವರು ಮಾತನಾಡಿದರು. ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಸವರಾಜ್ ಮತ್ತಿಮೂಡ್, ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ಮಾಲಾಜಿ, ಸದಸ್ಯತ್ವ ಅಭಿಯಾನದ ಜಿಲ್ಲಾ ಸಂಚಾಲಕ ರಾಜು ನಿಲಂಗೆ, ಸಹ ಸಂಚಾಲಕ ಲಿಂಗರಾಜ್ ಬಿರಾದರ್, ನಗರ ಜಿಲ್ಲಾ ಘಟಕದ ಸಹ ಸಂಚಾಲಕ ಮಹಾದೇವ್ ಬೆಳಮಗಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸುಭಾಸ್ ಬಿರಾದರ್, ಶರಣು ಮಡಿವಾಳ್, ಯುವ ಮುಖಂಡ ಚಂದ್ರಕಾಂತ್ ಪಾಟೀಲ್ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು. ಎಲ್ಲ ವರ್ಗದ ಜನತೆಯನ್ನ ಮಿಸ್ಕಾಲ್ ಮಾಡಿ ಸದಸ್ಯತ್ವ ಅಭಿಯಾನವನ್ನ ಇಡೀ ದೇಶದಂತೆ ಇವತ್ತು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವಾರಣಾಸಿಯಿಂದ ಸದಸ್ಯತ್ವ ಅಭಿಯಾನವನ್ನ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಅಮಿತ್ ಶಾ ಅವರು ತೆಲಂಗಾಣದಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಚಾಲನೆ ಕೊಡುವ ಮುಖಾಂತರ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವರ ಜೊತೆ ಇವತ್ತು ಉದ್ಘಾಟನೆಯನ್ನು ಈಗಾಗಲೇ ನೆರವೇರಿಸಿದ್ದಾರೆ. ಅದನ್ನು ಕಲಬುರಗಿ ಜಿಲ್ಲೆಯ ವತಿಯಿಂದ, ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ನಮ್ಮ ರಾಜ್ಯದ ಸಹಸಂಚಾಲಕರಾಗಿರ್ತಕ್ಕಂಥ ಜಗದೀಶ್ ಹಿರೇಮನಿ ಅವರ ಒಂದು ಉದ್ಘಾಟನೆ ಮಾಡಿದ ಮುಖಾಂತರ ಈ ದೇಶದಲ್ಲಿ ಇವತ್ತು ಎಲ್ಲ ವರ್ಗದ ಜನತೆಯನ್ನ ಸದಸ್ಯತ್ವ ಅಭಿಯಾನ ಮಾಡಿದ್ರ ಮುಖಾಂತರ ಬೂತ್ ಮಟ್ಟದಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಗೊಳಿಸಬೇಕಂತಕ್ಕಂಥ ಗುರಿಯನ್ನು ಇಟ್ಟುಕೊಂಡು ಈ ಒಂದು ಸದಸ್ಯತ್ವ ಅಭಿಯಾನವನ್ನ ಇವತ್ತು ಇಡೀ ದೇಶದಂತ ನಡೆತಾ ಇದೆ. ಇವತ್ತು ಇಡೀ ವಿಶ್ವದಲ್ಲೇ ಇವತ್ತು ಅತಿ ದೊಡ್ಡ ಪಾರ್ಟಿ ಯಾವುದಾದ್ರೂ ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಇಡೀ ದೇಶದಂತ ಈ ರೀತಿ ಸದಸ್ಯತ್ವ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತಿನಿಂದ ಏನು ಆಗಸ್ಟ್ 11ನೇ ತಾರೀಕುವರೆಗೆ ನಮ್ಮ ಎಲ್ಲಾ ಬೂತ್ಗಳಲ್ಲಿ ಇವತ್ತು ಸಿ ಬೂತ್ ಆಗಿರ್ಬೋದು, ಬಿ ಆಗಿರ್ಬೋದು, ಎಲ್ಲಾ ಬೂತ್ಗಳಲ್ಲಿ ಕೂಡ ಸದಸ್ಯತ್ವವನ್ನು ಮಾಡುವುದರ ಮುಖಾಂತರ ಮತ್ತೊಮ್ಮೆ ಸಂಘಟನೆ ಅನ್ನ ಭಾರತೀಯ ಜನತಾ ಪಾರ್ಟಿ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಸಂಘಟನೆಯನ್ನು ತೋರಿಸಬೇಕಾಗಿದೆ. ಯಾಕಂದ್ರೆ 303 ಸ್ಥಾನಗಳು ಕಳೆದ ಮಾದಕ ದ್ರವ್ಯ ಗಾಂಜಾ ಮಾರಾಟ ಮಾಡುತ್ತಿದ್ದವರನ್ನ ಬಂಧಿಸುವಲ್ಲಿ ಹಳೆ ಹುಬ್ಬಳ್ಳಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಳೆ ಹುಬ್ಬಳ್ಳಿಯ ಸಿದ್ದಾರೂಢ ನಗರದಲ್ಲಿ ಅನಧಿಕೃತವಾಗಿ ಗಾಂಜಾ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಪರಾಧಿಗಳನ್ನು ಬಂಧಿಸಿದ್ದಾರೆ. ಈರವ್ವ, ಪಂಚಾಣ, ಜಮೀರ್, ಮಾಲಧಾರ್ ಬಂಧಿತ ಆರೋಪಿಗಳು. ಮತ್ತೊಬ್ಬ ಆರೋಪಿ ತಪ್ಪಿಸಿಕೊಂಡಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಂಧಿತರಿಂದ 340 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಪೊಲೀಸ್ ಆಯುಕ್ತ ನಾಗರಾಜ್ ಅವರ ನೇತೃತ್ವದ ತಂಡ ಕಾರ್ಯಾಚರಣೆ ಕೈಗೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ. ಗಾಂಜಾ ಮಾರಾಟಗಾರರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರಿಗೆ ಹುದಾ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ 10,000 ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ಘೋಷಿಸಿದ್ದಾರೆ. ಜಿಲ್ಲೆಯ ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಅವರ 50ನೇ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು. ಬೀದರ್ ಜಿಲ್ಲೆಯ ಔರಾದ್ ಮೀಸಲು ವಿಧಾನಸಭೆ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ 50ನೇ ಹುಟ್ಟು ಹಬ್ಬ ಸಂಭ್ರಮ ಮಾಡಬೇಕು ಎಂದು ಯೋಚಿಸಿದ್ರು. ಆದರೆ ಕ್ಷೇತ್ರದಲ್ಲಿ ಜನರು ಬರಗಾಲದಿಂದ ಬೆಂದು ಹೋಗಿದ್ದ ಹಿನ್ನೆಲೆಯಲ್ಲಿ ಈ ಬಾರಿಯ ಹುಟ್ಟು ಹಬ್ಬ ವಿನೂತನವಾಗಿ ಆಚರಿಸಿ ಗಮನ ಸೆಳೆದಿದ್ದಾರೆ. ಔರಾದ್ ಪಟ್ಟಣದ ಗುರುಪಾದಪ್ಪ ನಾಗಮಾರಪಳ್ಳಿ ಸಭಾಂಗಣದಲ್ಲಿ ನಡೆದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಜನರು, ಕಾರ್ಯಕರ್ತರು ಬರುವರೆಲ್ಲರೂ ಕೈಯಲ್ಲಿ ಹೂಮಾಲೆ, ಶಾಲು, ಪೇಟ ತರಬೇಕಾಗಿಲ್ಲ, ಬದಲಾಗಿ ಅವರಿಗಾದಷ್ಟು ನೋಟ್ಬುಕ್ ತರುವಂತೆ ಮೊದಲೇ ಸೂಚಿಸಲಾಗಿತ್ತು. ಹೀಗಾಗಿ ಜಮಾ ಆದ ನೋಟ್ಬುಕ್ಗಳನ್ನು ಆಯಾ ಶಾಲಾ ಮಕ್ಕಳಿಗೆ ಸರಬರಾಜು ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಶಾಸಕ ಪ್ರಭು ಚೌಹಾಣ್ ಅವರು ಹುಟ್ಟುಹಬ್ಬದಂದು ಸನ್ಮಾನ ಮಾಡಿಕೊಳ್ಳದೇ ಇರುವುದು ವಿಶೇಷವಾಗಿತ್ತು. ಜೊತೆಗೆ ಸುಮಿತ್, ಶಿವಾನಿ, ಸೈಯದ್ ಇಮ್ರಾನ್, ಅಗ್ನಿಯ ವೀರೇಶ್, ಈ ಶ್ರೀಪಾದರು ಸರ್ಕಾರಿ ಪ್ರೌಢಶಾಲೆ, ಜೊತೆಗೆ ಜಲ್ಗೀತ ಮುಂದಟ್ಟು, ಜೊತೆಗೆ ಸರ್ಕಾರಿ ಪ್ರೌಢಶಾಲೆ ಮೂರ್ತಿ ಶಿವಾನಿ, ಅಕ್ಷದೀಪ್, ಶಿವಾನಿ, ಈ ಮೂರು ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆ ಮೂರ್ತಿ. ಅದಾದ ಬಳಿಕ ದತ್ತಾತ್ರೇಯ ಗಂಗಪ್ಪ ತಲೆ ಸರ್ಕಾರ.
ಶಾಸಕರ ರಾಜೀನಾಮೆ ಜುಲೈ 6 ಅದೃಷ್ಟದ ಸಂಖ್ಯೆ ಎಂದ ಬಿಜೆಪಿ ಶಾಸಕ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಶಾಸಕರು ವಿಧಾನಸಭೆಯಲ್ಲಿ ಸ್ಪೀಕರ್ಗೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಜುಲೈ 6 ಬಿಜೆಪಿಯ ಅದೃಷ್ಟ ಎಂದು ಶಾಸಕ ಪ್ರಭು ಚವ್ಹಾಣ್ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ ಮೀಸಲು ವಿಧಾನಸಭೆ ಕ್ಷೇತ್ರದ ಶಾಸಕರಾಗಿರುವ ಪ್ರಭು ಚವ್ಹಾಣ್ ಅವರು ಹುಟ್ಟುಹಬ್ಬದ ದಿನ ಇದಾಗಿದೆ, ಹೀಗಾಗಿ ರಾಜ್ಯದಲ್ಲಿ ಹೊಸ ಸರ್ಕಾರ ಬರುತ್ತೆ ಎಂಬರ್ಥದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಕ್ಷೇತ್ರಗಳ ಕೆಲಸ ಆಗಲಿಲ್ಲ, ಅದಕ್ಕೆ ಅವರೆಲ್ಲ ಬೇಸತ್ತು ಹೋಗಿದ್ದಾರೆ. ಹಾಲಿ ರಾಜ್ಯ ಸರ್ಕಾರ ನಿಷ್ಕ್ರಿಯವಾಗಿದ್ದು ಹೊಸ ಸರ್ಕಾರದಿಂದ ಅಭಿವೃದ್ಧಿ ಸಾಧ್ಯ ಎಂದಿದ್ದಾರೆ. ಕುಮಾರಸ್ವಾಮಿ ಸರ್ಕಾರ, ಸಮಿತ್ರ ಸರ್ಕಾರ ಸರಿ ಕೆಲಸ ಮಾಡಿಲ್ಲ, ಇದನ್ನೇ ತೂಕ ಮಾಡಿದ್ದಾರೆ, ರೈತ ವಿರೋಧಿ ಆಗಿದ್ದಾರೆ. ಸಲುವಾಗಿ ಎಲ್ಲ ಶಾಸಕರು ತಮ್ಮ ತಮ್ಮ ಕಾರ್ಜಿನಲ್ಲಿ ಕೆಲಸ ಸರಿ ಆಗಿಲ್ಲ, ಸಲುವಾಗಿ ಎಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. ಇರು ಮುಂದೆ ನೋಡೋಣ, ಏನೇನು ನಾಯಕರತೆ ಮಾಡ್ತಾರ ನೋಡೋಣ. ಫಿಲಹಾಲ್ ಏನಾಗಿದೆ, ಈ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿಲ್ಲ. ಈ ಜೆಡಿಎಸ್ ಶಾಸಕ ಆಗಲಿ ಕಾಂಗ್ರೆಸ್ ಶಾಸಕ ಆಗಲಿ ಸಮಾಧಾನ ಇಲ್ಲ, ಈ ಸಲುವಾಗಿ ರಿಸೈನ್ ಕೊಡ್ತಾರೆ. ಜನತಾ ಪಾರ್ಟಿ ಸದಸ್ಯ ಅಭಿಯಾನ ಇದೆ, ನಮ್ಮ ಗುರಿ ಇದೆ. 1,00,000 ನಾನು ಭರವಸೆ ನಮ್ಮ ತಾಲೂಕು ಭರವಸೆ ಕೊಟ್ಟಿದ್ದೀನಿ. ನಮ್ಮ ನಸೀಬ್ ನೋಡ್ರಿ, ಈಗ ದೇಶಭಂಗ ಅವರೇ, 6 ಜುಲೈ ನಿಮ್ಮ ಹುಟ್ಟ ಹಬ್ಬ. 6 ಜುಲೈ ಭಾರತ ದೇಶ ಮೇ ಸ್ವಚ್ಛ ಅಭಿಯಾನ, 6 ಜುಲೈ ಶಾಸ್ತ್ರ ರಾಜೀನಾಮೆ ಕೊಡ್ತಾರೆ. ಎರಡು ಗುಂಪುಗಳ ನಡುವೆ ಮಾರಾಮಾರಿ ಓರ್ವ ಯುವಕ ಮೃತಪಟ್ಟ ಘಟನೆ ಹುಬ್ಬಳ್ಳಿಯ ನೇಕಾರ ನಗರದ ರಣದಮ್ಮ ಕಾಲೋನಿಯಲ್ಲಿ ನಡೆದಿದೆ. ಪ್ರೀತಿ ವಿಷಯಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಒಡೆದಾಟದಲ್ಲಿ ಒಂದು ಗುಂಪಿನ ಅಮಾನುಲ್ಲಾ ಸುಬಾನ್ ಬಡಾಯಿ ಎಂಬ ಯುವಕ ಸಾವನ್ನಪ್ಪಿದ್ದಾನೆ ಎಂದು ತಿಳಿದು ಬಂದಿದೆ. ಯುವತಿ ವಿಷಯಕ್ಕೆ ಈ ಗಲಾಟೆ ನಡೆದಿದೆ ಎಂದು ಶಂಕಿಸಲಾಗಿದೆ. ಮತ್ತೊಂದು ಗುಂಪಿನ ಕುಮಾರ್ ಮತ್ತು ಪ್ರವೀಣ್ ಸ್ಥಿತಿ ಗಂಭೀರವಾಗಿದೆ. ಹುಬ್ಬಳ್ಳಿ ಕಸಬಾಪೇಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಟಿ ದೇವೇಗೌಡರು ರಾಜೀನಾಮೆ ಕೊಡ್ತಾರೆ ನೋಡ್ತೀರಾ ಎಂದು ಕೂಗು ಹಾಕಿದ ಹಳ್ಳಿ ಹಕ್ಕಿ. ನನಗೆ ರಾಜಕೀಯ ಪುನರ್ಜನ್ಮ ನೀಡಿದ್ದು ದೇವೇಗೌಡರಿಗಲ್ಲ, ನನ್ನ ಕ್ಷೇತ್ರದ ಜನ. ನಾನು ಹೆಸರಿಗೆ ಮಾತ್ರ ಜೆಡಿಎಸ್ ಅಧ್ಯಕ್ಷ ಆಗಿದ್ದೆ ಎಂದು ವಿಶ್ವನಾಥ್ ವಾಗ್ದಾಳಿ ನಡೆಸಿದರು. ಆಸರೆ ನೀಡಿದ ಜೆಡಿಎಸ್ಗೆ ವಿಶ್ವನಾಥ್ ಕೈಕೊಟ್ಟಿದ್ದಾರೆ ಎನ್ನುವ ಮಾತು ಕೇಳಿ ಬಂದ ನಂತರ ಆ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಶ್ವನಾಥ್, ಕುಮಾರಸ್ವಾಮಿ ನಮ್ಮ ಮಾತಿಗೆ ಮನ್ನಣೆ ಕೊಡುವ ಕೆಲಸ ಮಾಡಲಿಲ್ಲ, ಹೆಸರಿಗೆ ಮಾತ್ರ ಜೆಡಿಎಸ್ ಅಧ್ಯಕ್ಷನಾಗಿದ್ದೆ. ನನ್ನ ಅಳಿಯನ ವರ್ಗಾವಣೆ ಮಾಡಿಸಲು ನನಗೆ ಆಗಲಿಲ್ಲ. ಸಾರಾ ಮಹೇಶ್ ನನ್ನ ಅಳಿಯನಿಗೆ ಕುಡುಕನ ಪಟ್ಟ ಕಟ್ಟಿದ್ರು ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಜೆಡಿಎಸ್ ವಾಶ್ಔಟ್ ಆಗಿದೆ. ಜೆಡಿಎಸ್ ನಾಯಕರ ನಡವಳಿಕೆ ಬಹುತೇಕ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಾರಾ ಮಹೇಶ್ ನಡವಳಿಕೆ ಸರಿಯಿಲ್ಲ, ಆದ್ದರಿಂದ ಜಿಟಿ ದೇವೇಗೌಡರು ಬೇಸತ್ತು ಹೋಗಿದ್ದಾರೆ. ನೋಡ್ತೀರಿ, ಅವರು ರಾಜೀನಾಮೆ ಕೊಡ್ತಾರೆ ಎಂದು ಮತ್ತೊಂದು ಬಾಂಬ್ ಸಿಡಿಸಿದ್ರು. ದುರಹಂಕಾರಿ ಸಿದ್ದರಾಮಯ್ಯ ಎಲ್ಲದಕ್ಕೂ ನಾನೇ ಅನ್ನೋ ಮನಸ್ಥಿತಿ ಬೆಳೆಸಿಕೊಂಡಿದ್ದಾರೆ ಎಂದು ಶಾಸಕ ಬಿಸಿ ಪಾಟೀಲ್ ಹೇಳಿದರು. ಇನ್ನು 10 ಶಾಸಕರು ರಾಜೀನಾಮೆ ಕೊಡ್ತಾರೆ, ಸರ್ಕಾರ ಪತನ ಆಗುವುದು ಖಚಿತ. ನನಗೆ ಸಚಿವ ಸ್ಥಾನ ಬೇಡ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಕೊಡುವ ಪಕ್ಷಕ್ಕೆ ನಮ್ಮ ಬೆಂಬಲ, ಬಿಜೆಪಿ ಜೊತೆ ಕೈಜೋಡಿಸಲು ಸಿದ್ಧ. ನಮಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ, ಕ್ಷೇತ್ರದ ಸಮಸ್ಯೆ ಕುರಿತು ಚರ್ಚಿಸಲು ಸಚಿವ ರೇವಣ್ಣ ನಿರ್ಲಕ್ಷ್ಯ ತೋರುತ್ತಾರೆ, ನಮ್ಮ ರಾಜೀನಾಮೆ ತೀರ್ಮಾನ ಅಚಲ ಎಂದು ಶಾಸಕ ಮುನಿರತ್ನ ಸ್ಪಷ್ಟಪಡಿಸಿದರು. ಸಚಿವ ಡಿಕೆ ಶಿವಕುಮಾರ್ ಅವರು ಇವತ್ತು ಸುಮಾರು 12 ಗಂಟೆಗೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಪದ್ಮನಾಭನಗರ ನಿವಾಸದಲ್ಲಿ ಭೇಟಿ ಮಾಡಲಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಯಚೂರಿನ ಸಿಂಧನೂರು ನಗರದ ಮಿನಿ ವಿಧಾನಸೌಧದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಮಿನಿ ವಿಧಾನಸೌಧದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದರು. ಸುಮಾರು ವರ್ಷಗಳಿಂದ ಕಡಿಮೆ ವೇತನದಲ್ಲಿ ಕೆಲಸ ಮಾಡುತ್ತಿದ್ದು ವೇತನ ಹೆಚ್ಚಳ ಮಾಡುವಂತೆ ಹಲವಾರು ಸಲ ಹೋರಾಟ ಮಾಡಿದರೂ ಸಹ ಸರ್ಕಾರಗಳು ನಮ್ಮನ್ನು ಕಾಯಂ ಮಾಡದೆ, ವೇತನ ಹೆಚ್ಚಳ ಮಾಡದೆ ನಿರ್ಲಕ್ಷ್ಯ ಮಾಡುತ್ತಾ ಬಂದಿವೆ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಅಳಲನ್ನು ತೋಡಿಕೊಂಡರು. ರಾಜ್ಯ ಸರ್ಕಾರ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಿದ್ದರಿಂದ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಸಿಡಿಪಿಒ ಯೋಗಿತಾ ಧರಣಿ ಸ್ಥಳಕ್ಕೆ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿದರು. ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಹೋರಾಟದಲ್ಲಿ ಭಾಗವಹಿಸಿದರು.
ರಾಜೀನಾಮೆ ನೀಡಿರುವ 5 ಶಾಸಕರು ಸಂಪರ್ಕದಲ್ಲಿದ್ದಾರೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜೀನಾಮೆ ನೀಡಿರುವ 5 ಶಾಸಕರೊಂದಿಗೆ ಸಂಪರ್ಕದಲ್ಲಿರುವುದಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 5 ಶಾಸಕರೊಂದಿಗೆ ಸಂಪರ್ಕದಲ್ಲಿದ್ದೇನೆ, ಆದರೆ ಎಲ್ಲ ಮಾಹಿತಿ ಬಹಿರಂಗಪಡಿಸುವುದಿಲ್ಲ. ಎಲ್ಲರೂ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ, ನನ್ನ ಮೇಲೆ ನಿಷ್ಠರಾಗಿದ್ದಾರೆ ಎಂಬುದು ಪ್ರಶ್ನೆಯಲ್ಲ. ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಎಂದು ಹೇಳಿದರು. ಸಿದ್ದರಾಮಯ್ಯ ಬೆಂಬಲಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜೀನಾಮೆ ನೀಡಿದ್ದು, ಅವರ ಕುಮ್ಮಕ್ಕಿನಿಂದಲೇ ರಾಜ್ಯ ರಾಜಕೀಯದಲ್ಲಿ ಬಿಕ್ಕಟ್ಟು ಎದುರಾಗಿದೆ ಎಂದು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ದೂರು ನೀಡಿದ್ದಾರೆ. ಇನ್ನು ರಾಜ್ಯ ರಾಜಕೀಯ ಬಿಕ್ಕಟ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ವರಿಷ್ಠರು ಮುಂದಾಗಿದ್ದು, ಅತೃಪ್ತ ಶಾಸಕರ ಸಮಸ್ಯೆ ಆಲಿಸುವಂತೆ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಬಿಕೆ ಹರಿಪ್ರಸಾದ್ ಅವರಿಗೆ ಜವಾಬ್ದಾರಿ ನೀಡಿದ್ದಾರೆ. ಬೆಕ್ಕು ಕಣ್ ಮುಚ್ಚಿಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ವಾ ಎಂದು ಬಿಜೆಪಿ ವಿರುದ್ಧ ಟ್ರಬಲ್ ಶೂಟರ್ ಗುಡುಗು. ಸಮ್ಮಿಶ್ರ ಸರ್ಕಾರದ ಅತೃಪ್ತ ಶಾಸಕರ ರಾಜೀನಾಮೆ ಬಗ್ಗೆ ಬಿಜೆಪಿಯವರು ನಮಗೆ ಏನು ಗೊತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಗೊತ್ತಾಗುವುದಿಲ್ಲವೇ ಎಂದು ಟ್ರಬಲ್ ಶೂಟರ್ ಸಚಿವ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಅತೃಪ್ತ ಶಾಸಕರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್, ಶಾಸಕರ ಅಸಮಾಧಾನ ರಾಜೀನಾಮೆಗಳಿಗೆಲ್ಲ ಔಷಧ ಪರಿಹಾರ ಕಂಡುಹಿಡಿಯುತ್ತಿದ್ದೇವೆ, ಹಾಗಾಗಿ ಪರಿಹಾರದ ಬಗ್ಗೆ ಯಾರಾದರೂ ಹೇಳ್ತಾರಾ? ಇದರ ಬಗ್ಗೆ ನಾವು ಏನನ್ನು ಮಾತನಾಡುವುದಿಲ್ಲ ಎಂದರು. ಎಲ್ಲರೂ ಸಭೆಗಳನ್ನ ಚರ್ಚೆಗಳನ್ನ ಮಾಡುತ್ತಿದ್ದಾರೆ, ನೋಡೋಣ. ಎಚ್ ಡಿ ಕುಮಾರಸ್ವಾಮಿ 5 ಸಿಎಂ ಎಂದು ಹೇಳಿದ್ದೇವೆ. ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯತ್ನಗಳು ನಡೆದಿದೆ. ಪಕ್ಷ ಮುಂದಿನದನ್ನ ನಿರ್ಧಾರ ಮಾಡಲಿದೆ. ನಾವು ಕೂಡ ನಮ್ಮ ಸ್ಥಾನ ತ್ಯಾಗಕ್ಕೆ ಸಿದ್ಧರಾಗಬೇಕು ಎಂದು ಹೇಳಿದ್ರು. ವಾಣಿಜ್ಯ ನಗರಿ ಮುಂಬೈನಲ್ಲಿ ವರುಣನ ಆರ್ಭಟ, ಓರ್ವ ಬಾಲಕ ನಾಪತ್ತೆ. ಕಳೆದ 4 ದಿನಗಳಿಂದ ವಾಣಿಜ್ಯ ನಗರಿ ಮುಂಬೈನಲ್ಲಿ ಭಾರಿ ಮಳೆ ಸುರಿಯುತ್ತಿದೆ. ಇನ್ನು ಮುಂಬೈನ ಕಡಲ ಕಿನಾರೆಯಲ್ಲಿ ಸಮುದ್ರದ ಎತ್ತರದ ಅಲೆಗಳು ಬಂದು ಅಪ್ಪಳಿಸುತ್ತಿವೆ. ನಿನ್ನೆ ಓರ್ವ ಬಾಲಕ ಕೂಡ ಮುಂಬೈನ ಬೀಚ್ ಬಳಿ ನಾಪತ್ತೆಯಾಗಿದ್ದು, ಬಾಲಕನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಅಲ್ಲದೆ ಎತ್ತರದ ಅಲೆಗಳು ಬರುತ್ತಿರುವುದರಿಂದ ಕಡಲ ಕಿನಾರೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧಿಸಲಾಗಿದ್ದು ಭದ್ರತೆ ನಿಯೋಜಿಸಲಾಗಿದೆ. ಶಾಸಕರನ್ನು ಹೆದರಿಸಿ ಸೆಳೆಯುವ ಪ್ರಯತ್ನ ಬಿಜೆಪಿ ನಾಯಕರದು ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಖರ್ಗೆ ಆಪಾದಿಸಿದ್ದಾರೆ. ಅನೇಕರು ವರ್ಷಾನುಗಟ್ಟಲೆ ಕಾಂಗ್ರೆಸ್ನಲ್ಲಿದ್ದರೂ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟವರನ್ನ ಎಷ್ಟರ ಮಟ್ಟಿಗೆ ಮನವೊಲಿಸಲು ಯಶಸ್ವಿಯಾಗುತ್ತೇವೆಯೋ ನೋಡಬೇಕು. ಕೆಲವರನ್ನ ಮುಂಬೈಗೆ ಕರೆದುಕೊಂಡು ಹೋಗಲಾಗಿದ್ದು, ಇನ್ನು ಕೆಲವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸುವ ಕೆಲಸ ನಡೆಯುತ್ತಿದೆ ಎಂಬ ಮಾಹಿತಿ ಸಿಕ್ಕಿದೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಮೈತ್ರಿ ಸರ್ಕಾರ ಮುಂದುವರಿಯಬೇಕು, ಇವೆಲ್ಲ ನಮ್ಮನ್ನ ವಿಭಜಿಸಲು ಸುಳ್ಳು ಸುದ್ದಿಗಳನ್ನ ಮಾಧ್ಯಮಗಳಿಗೆ ನೀಡಲಾಗುತ್ತಿದೆ ಅಷ್ಟೇ, ಸರ್ಕಾರ ಮುರಿಯಲು ಯಾರಿಗೂ ಮನಸ್ಸಿಲ್ಲ ಎಂದು ತಿಳಿಸಿದ್ದಾರೆ. ನಾನು ಬಿಜೆಪಿ ಸೇರ್ತೀನಿ, ರಾಜೀನಾಮೆ ನೀಡಿದವರೆಲ್ಲ ಸೇರಬಹುದು ಎಂದು ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಹೇಳಿದ್ದಾರೆ. ನಾನು ಬಿಜೆಪಿ ಸೇರ್ಪಡೆಯಾಗ್ತೀನಿ ಅಂತ ರಾಜೀನಾಮೆ ನೀಡಿರೋ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಸದ್ಯ ಮುಂಬೈನ ಹೋಟೆಲ್ನಲ್ಲಿರೋ ಅವರು ದೂರವಾಣಿ ಮೂಲಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು 5-6 ಜನ ಕಾಂಗ್ರೆಸ್ಗೆ ರಾಜೀನಾಮೆ ನೀಡ್ತಾರೆ, ನಾನು ಬಿಜೆಪಿಗೆ ಸೇರುತ್ತೇನೆ, ಮತ್ತಾರು ಬಿಜೆಪಿ ಸೇರ್ತಾರೋ ಗೊತ್ತಿಲ್ಲ, ಬಹುತೇಕ ರಾಜೀನಾಮೆ ನೀಡಿದವರೆಲ್ಲ ಬಿಜೆಪಿಗೆ ಸೇರಬಹುದು ಎಂದು ತಿಳಿಸಿದ್ದಾರೆ. ಯಡಿಯೂರಪ್ಪ ಮುಂದಿನ ಮುಖ್ಯಮಂತ್ರಿ ಎಂದು ಕಾರ್ಯಕರ್ತರ ಜೈಕಾರ. ಹೇಮಾವತಿ ನಾಲವೀಕ್ಷಣೆಗೆ ತೆರಳುವ ಮುನ್ನ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭಾನುವಾರ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಭೇಟಿ ನೀಡಿದ್ರು. ಆ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಂದು ಘೋಷಣೆ ಕೂಗಿದ್ರು. ಶಿವಕುಮಾರ ಸ್ವಾಮೀಜಿ ಗದ್ದುಗೆ ದರ್ಶನ ಪಡೆದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಯಡಿಯೂರಪ್ಪ, ಈ ಮೈತ್ರಿ ಸರ್ಕಾರ ರಾಜ್ಯದ ಜನರ ಶಾಸಕರ ವಿಶ್ವಾಸ ಕಳೆದುಕೊಂಡಿದೆ, ಎಲ್ಲ ಬೆಳವಣಿಗೆಗಳು ಗಮನಿಸುತ್ತಿದ್ದೇನೆ, ಮುಂದೇನಾಗುತ್ತೋ ನೋಡೋಣ ಎಂದರು. ಸರ್ಕಾರದ ರಚನೆಗೆ ಒಂದು ವೇಳೆ ಅವಕಾಶ ದೊರಕಿ ಬಂದರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಯಡಿಯೂರಪ್ಪ, ನೋಡ್ರಿ ನಾವೇನು ಸನ್ಯಾಸಿಗಳಲ್ಲ ಎಂದು ಹೇಳಿದ್ರು. ಕಲಬುರಗಿಯ ರೋಟರಿ ಕ್ಲಬ್ ವತಿಯಿಂದ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಲಬುರಗಿಯ ರೋಟರಿ ಕ್ಲಬ್ನಲ್ಲಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಸ್ಯಾಮ್ಯುಯಲ್ ಸಂಧ್ಯಾರಾಜ್ ಅವರು ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆಯಾದರು.
ಅಧಿಕಾರವನ್ನ ವಿಶ್ವನಾಥ್ ಎಕ್ಕೆಳ್ಳಿ ಅವರಿಂದ ಅಧಿಕಾರ ಹಸ್ತಾಂತರಿಸಲಾಯಿತು. ಇನ್ನು ರೋಟರಿ ಕ್ಲಬ್ನ ಮಹಿಳಾ ಅಧ್ಯಕ್ಷರಾಗಿ ಮೋಹಿನಿ ಜಿಂಗಾಡೆ ಆಯ್ಕೆಯಾಗಿದ್ದಾರೆ. ಪುಷ್ಪಾ ಕುಲಕರ್ಣಿ ಅವರು ಮೋಹಿನಿ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕಲಬುರಗಿಯ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಕುಲಪತಿ ಮೈಕೆಲ್ ಅವರು ಭಾಗವಹಿಸಿದರು. ಯಾದಗಿರ್ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ವತಿಯಿಂದ ರಾಜ್ಯಪಾಲರಿಗೆ ಪತ್ರ ರವಾನಿಸಲಾಯಿತು. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನೇತೃತ್ವದಲ್ಲಿ ಅಂಚೆ ಮುಖಾಂತರ ಪತ್ರ ರವಾನಿಸಿದ ಕಾರ್ಯಕರ್ತರು ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ನಡೆಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯನ್ನ ನಿಲ್ಲಿಸಿ ಕೂಡಲೇ ಅತ್ಯಂತ ಹಿಂದುಳಿದ ಜಿಲ್ಲೆಯಾದ ಯಾದಗಿರಿ ಜಿಲ್ಲೆಗೆ ನೂತನ ಮೆಡಿಕಲ್ ಕಾಲೇಜ್ ಸ್ಥಾಪಿಸುವಂತೆ ಒತ್ತಾಯಿಸಿದರು. ಒಂದು ವೇಳೆ ರಾಜ್ಯ ಸರ್ಕಾರ 10 ದಿನಗಳಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಅನುಮತಿ ನೀಡದಿದ್ದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ರಾಜ್ಯ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ಮೇಲಿನ ಮೇಲೆ ಅನ್ಯಾಯ ಮಾಡ್ತೇವೆ, ಮಲತಾಯಿ ಧೋರಣೆ ತೋರಿಸ್ತಾ ಇದ್ದೇವೆ. ಇವತ್ತು ದಿವಸ ಉದಾಹರಣೆಗೆ ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕಾಗಿತ್ತು. ಯಾವುದೇ ಒಂದು ಕುಂಟು ನೆಪು ಒಡ್ಡಿ ಅಲ್ಲಿ ಮೆಡಿಕಲ್ ಸ್ಥಾಪನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ, ಇದರ ಖಂಡನೀಯವಾಗಿದೆ. ಆ ದೃಷ್ಟಿಯಿಂದ ಇವತ್ತು ದಿವಸ ನಾವು ರಾಜ್ಯಪಾಲರಿಗೆ ಪತ್ರ ಬರೆಯುವ ಮುಖಾಂತರ ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಲೇಬೇಕು ಅಂತೇಳಿ ಪತ್ರ ಚಳವಳಿ ಪ್ರಾರಂಭ ಮಾಡಿದ್ದೇವೆ. ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಮತ್ತು ಡಾಕ್ಟರ್ ಶ್ರೀಪಾದ್ ಭಟ್ ಧಾರೇಶ್ವರ್ ಅವರು ಎಸ್ಬಿ ಜಂಗಮ ಶೆಟ್ಟಿ ರಂಗ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಕಲಬುರಗಿಯಲ್ಲಿ ರಂಗ ಸಂಗಮ ಕಲಾವೇದಿಕೆ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷ ಎಲ್ ಬಿ ಕೆ ಅಲ್ದಾಳ್ ಮಾತನಾಡಿ, ರಂಗ ಸಂಗಮ ಕಲಾವೇದಿಕೆ ಕಳೆದ 6 ವರ್ಷಗಳಿಂದ ರಂಗಭೂಮಿ ಕ್ಷೇತ್ರದಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿದ್ದು ಎಸ್ ಬಿ ಜಂಗಮ ಶೆಟ್ಟಿ ಸ್ಮರಣಾರ್ಥ ರಾಜ್ಯ ಮಟ್ಟದ ಹಿರಿಯ ರಂಗ ಕಲಾವಿದರನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹವ್ಯಾಸಿ ರಂಗಭೂಮಿಯ ಪ್ರತಿಭಾವಂತ ನಿರ್ದೇಶಕ ರಂಗ ಜಂಗಮ ಡಾಕ್ಟರ್ ಶ್ರೀಪಾದ್ ಭಟ್ ಧಾರೇಶ್ವರ ಇವರಿಗೆ ಎಸ್ ಬಿ ಜಂಗಮ್ ಶೆಟ್ಟಿ ರಂಗ ಪ್ರಶಸ್ತಿಗೆ ಆಯ್ಕೆಯ ಬಗ್ಗೆ ಪ್ರಕಟಿ. ಕಲಬುರಗಿಯ ರಂಗ ಸಂಗಮ ಕಲಾವೇದಿಕೆಯ ವೇದಿಕೆಯು ಕಳೆದ 9 ವರ್ಷಗಳಿಂದ ರಂಗಭೂಮಿ ಕ್ಷೇತ್ರದಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡದ್ದು ಶ್ರೀ ಎಸ್ ಬಿ ಜಂಗಮ್ ಶೆಟ್ಟಿ ಸ್ಮರಣಾರ್ಥ ರಾಜ್ಯ ಮಟ್ಟದ ಹಿರಿಯ ರಂಗ ಕಲಾವಿದರನ್ನು ಗುರುತಿಸಿ ರಂಗ ಪ್ರಶಸ್ತಿ ನೀಡಲು ನಿರ್ಧರಿಸುವಂತೆ ಈ ಬಾರಿ ರಂಗಭೂಮಿಯಲ್ಲಿ ಅಪಾರ ಸೇವೆ ಸಲ್ಲಿಸಿದ ನಮ್ಮ ನಾಟಕ ನಿರ್ದೇಶನಕ್ಕೆ ಹೊಸ ಜೀವಗಳೇ ತಂದುಕೊಟ್ಟ ಡಾಕ್ಟರ್ ಶ್ರೀಪಾದ್ ಭಟ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಶ್ರೀ ಎಸ್ ಬಿ ಜಂಗಮ್ ಶೆಟ್ಟಿ ಸ್ಮರಣಾರ್ಥ 6ನೇ ವರ್ಷದ ರಂಗ ಪ್ರಶಸ್ತಿಗಾಗಿ ತಜ್ಞರ ಆಯ್ಕೆ ಸಮಿತಿ 5 ದಿನದ ಹಿಂದೆ 3,20,000 ರೂಪಾಯಿ ಕದ್ದವರನ್ನ ಹುಕ್ಕೇರಿ ಶಂಕೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳೆದ 5 ದಿನದ ಹಿಂದೆ 3,20,000 ರೂಪಾಯಿ ಹಣ ಕಳ್ಳತನ ಆಗಿರುವುದರ ಬಗ್ಗೆ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಳ್ಳತನ ಮಾಡಿದ್ದ ಅದೇ ಕಳ್ಳರು ಸಂಕೇಶ್ವರ್ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಕಳ್ಳತನದ ಬಗ್ಗೆ ಪೊಲೀಸರು ಬಾಯಿ ಬಿಡಿಸಿದ್ದಾರೆ, ತಾವೇ ಕಳುವು ಮಾಡಿರುವುದಾಗಿ ಕದಿಮರು ಒಪ್ಪಿಕೊಂಡಿದ್ದಾರೆ. ಆರೋಪಿಗಳಾದ ದಿನೇಶ್ ನಾಗಪ್ಪ, ಮೂತ್ನಾನಳೆ, ವಯಸ್ಸು 19, ಸಾಕಿನ ನೆರೆಲಿ ತಾಲೂಕಾ ಹುಕ್ಕೇರಿ, ಮತ್ತು ಗಿರೀಶ್ ಬಸವರಾಜ್ ಅವಾಂತಕರ್, ವಯಸ್ಸು 20, ಸಾಕಿನ ನೆರೆಲಿ ತಾಲೂಕಾ ಹುಕ್ಕೇರಿ ಇವರನ್ನ ಬಂಧಿಸಿ 2,50,000 ನಗದು ಹಣ, 50,000 ರೂಪಾಯಿ ಬೆಲೆ ಬಾಳುವ ಮೊಬೈಲ್ ಫೋನ್, 1,00,000 ಬೆಲೆ ಬಾಳುವ ಆಟೋ ರಿಕ್ಷಾ ಇಷ್ಟು ಕದಿಮರಿಂದ ವಶಪಡಿಸಿಕೊಂಡಿದ್ದು ಈಗ ಕದಿಮರು ಅಂಧರಾಗಿದ್ದಾರೆ. ಕಲಬುರಗಿಯಲ್ಲಿರುವ ವಡೆಯರ್ ಸ್ಪರ್ಧಾತ್ಮಕ ಕೋಚಿಂಗ್ ಸಂಸ್ಥೆಯಿಂದ ಜುಲೈ 10ರಿಂದ ಉಚಿತ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ.
ಹೌದು, ಸಂಸ್ಥೆಯ ವತಿಯಿಂದ ಕೆಎಎಸ್, ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ. ಜುಲೈ 10ರಿಂದ ತರಗತಿಗಳು ಆರಂಭವಾಗಲಿವೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯು ಏರ್ಪಡಿಸಿದ ಪೂರ್ವ ಪ್ರವೇಶ ಪರೀಕ್ಷೆಯಲ್ಲಿ ಸುಮಾರು 150 ಅಧಿಕ ಅಭ್ಯರ್ಥಿಗಳು ಪರೀಕ್ಷೆ ಬರೆದರು. ಇನ್ನು ಪ್ರವೇಶ ಪರೀಕ್ಷೆಯಲ್ಲಿ ತೆರಿಗಡೆಯಾಗುವ ವಿದ್ಯಾರ್ಥಿಗಳ ಪೈಕಿ ಶೇಕಡ 40 ಮಹಿಳೆಯರಿಗೆ ಆದ್ಯತೆ ಹಾಗೂ ಶೇಕಡ 60% ಪುರುಷರನ್ನು ಆಯ್ಕೆ ಮಾಡಲಾಗುವುದು ಎಂದು ಒಡಿಯರ್ ಅಕಾಡೆಮಿಯ ಕಾರ್ಯಾಧ್ಯಕ್ಷ ಉಮೇಶ್ ಮಣಿಗೇರಿ ತಿಳಿಸಿದ್ದಾರೆ. ಶಿವ ಶೃಂಗೇರಿ ಅಂತೇಳಿ, ದೇವರಾಜ್ ಒಡೆಯರ್ ಅವರ ಸಾರಿತ್ಯದಲ್ಲಿ ಒಡೆಯರ್ ಅಕಾಡೆಮಿ IAS ಮತ್ತು KS ಸ್ಟಡಿ ಸರ್ಕಲ್ ಕಲಬುರಗಿ ಇಲ್ಲಿಂದ ಮಾತಾಡ್ತಾ ಇರೋದು. ಇವತ್ತು ಏನಾಗಿದೆಪ್ಪ ಅಂತಂದರೆ, ಇಂದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ PSI ಮತ್ತು PC ಫ್ರೀ ವರ್ಕ್ಶಾಪನ್ನು ಟೆಸ್ಟನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಟೋಟಲಿ ಇವಾಗ ಸುಮಾರು 150 ಜನ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ 100 ಜನರನ್ನು ನಾವು ಆಯ್ಕೆ ಮಾಡ್ತಾ ಇದ್ವಿ. ಯಾವ ರೀತಿಯಪ್ಪ ಅಂತಂದರೆ, ಅವರು ಯಾವ ರೀತಿ ಎಕ್ಸಾಮ್ ಬರೆದಿರ್ತಾರಲ್ಲ ಅದರಲ್ಲಿ 100 ಜನರನ್ನು ಆಯ್ಕೆ ಮಾಡಿ ಅವರನ್ನು ನಾವು ಫ್ರೀಯಾಗಿ PSI ಮತ್ತು PC ಸಲುವಾಗಿ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. 150 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. 45 ಜನ ವಿದ್ಯಾರ್ಥಿಗಳನ್ನು 45 ದಿನಗಳ ಕಾಲ ನಾವು ಅವರಿಗೆ ಫ್ರೀಯನ್ನು ಕೊಡ್ತಾ ಇದ್ದೀವಿ. ಓಕೆ, ಶಿಕ್ಷಕರು ಬಂದುಬಿಟ್ಟು ಧಾರವಾಡದಿಂದ, ಧಾರವಾಡದಲ್ಲಿ ಪರಿಣಿತರಾಗಿರ್ತಾರೆ ಶಿಕ್ಷಕರು, ಅವರನ್ನು ಕರೆಸ್ಬಿಟ್ಟು ಮತ್ತು ಅದಾದಮೇಲೆ ವಿಜಯಪುರದಿಂದ, ಅದಾದಮೇಲೆ ನಮ್ಮದು UPSC ಆಸ್ಪಿರೆಂಟ್ಸ್ ಇರ್ತಾರೆ ಒಂದಿಷ್ಟು ಜನ, ಅವರನ್ನೆಲ್ಲ ತೊಗೊಂಡು ಈ ರೀತಿ ನಾವು ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀವಿ. ಓಕೆ, ನನ್ನ ಹೆಸರು ಗಣೇಶ್ ಶೃಂಗೇರಿ ಅಂತೇಳಿ. ಓಕೆ, ನನ್ನ ಹೆಸರು ಉಮೇಶ್ ಮಣಿಗೇರಿ ಅಂತೇಳಿ, ಒಡಿಯರ್ ಅಕಾಡೆಮಿಯಿಂದ ಮಾತಾಡೋದು, ಸೆಕ್ರೆಟರಿಯಾಗಿ ಮಾತಾಡ್ತೀನಿ. ನಾವು ಫ್ರೀ ಡೆಮೊ ಕ್ಲಾಸನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಅದು 45 ಡೇಸ್ ಅದು, ಅದು PC PSI KS ಅಂತೇಳಿ. ಅದರಲ್ಲಿ ಪಾಪ ಎಂಟ್ರೆನ್ಸ್ ಟೆಸ್ಟ್ ಮಾಡಿಕೊಂಡು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡು ಅದರಲ್ಲಿ ಯಾರು ಆಯ್ಕೆ ಆಗ್ತಾರೆ, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮಾತ್ರ, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ತೊಗೊಂಡು, ಅವ್ರಿಗೆ ಯಾರು ಚಲೋ ಅಂಕ ಪಡೆದಿರ್ತಾರಲ್ಲ ಅವರನ್ನು ಕಂಡಕ್ಟ್ ಮಾಡಿಕೊಂಡು 45 ದಿನ ಫ್ರೀ ಕ್ಲಾಸನ್ನು ಕೊಟ್ಟು ಒಳ್ಳೆಯ ಒಂದು ಭವಿಷ್ಯವನ್ನು ಅವ್ರ ಭವಿಷ್ಯ ನಿರೂಪಿಸ್ಬೇಕಂತೇಳಿ ನಮ್ಮ ಒಡೆಯರ್ ಅಕಾಡೆಮಿ ನಿರ್ದೇಶಕರಾದಂಥ ದೇವರಾಜ್ ಒಡೆಯರ್ ಅವರ ಸಾರಥ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾರು ಆಸಕ್ತವ್ರು ಇದು ಸರ್, ಈಗ 1.5 ವರ್ಷ ಮುಗಿದು ಸರ್, ಅಂದೀಗ ಈಗ 4 ಬ್ಯಾಚ್ ಮುಗಿದು ಸರ್. ಈಗ ಹಲವಾರು ಮಂದಿ ಆಗಿದೆ ಸರ್, ಟೋಟಲಿ 4 PS ಆಗಿದೆ ನಮ್ಮಲ್ಲಿ ಕಲಿತು. ಒಂದು ಕಲಬುರಗಿಯಲ್ಲಿ ಮಹಿಳಾ ಸಬಲೀಕರಣ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಅಂಜುಮನ್ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಕುರುಬಗುಂಡ ನೌಕರರ ಸಂಘ ಹಾಗೂ ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಸಬಲೀಕರಣ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಅಫಜಲ್ಪುರ ಶಾಸಕ MY ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ವಿಶೇಷ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗಬಾಯಿ ಬುಳ್ಳ, ಡಾಕ್ಟರ್ ದೇವೇಂದ್ರಪ್ಪ ಹಳಿಮನಿ, ಡಾಕ್ಟರ್ ಸುಷ್ಮಾ, ಡಾಕ್ಟರ್ ನಾಗರತ್ನ ದೇಶಮಾನ್ಯ, ಡಾಕ್ಟರ್ PS ಕೊಕ್ಕಟನೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಉನ್ನತ ಹುದ್ದೆಯನ್ನು ವ್ಯಾಸಂಗವನ್ನು ಮಾಡಿದಂಥ ಮಹಿಳೆಯರಲ್ಲದೆ ಮಹಿಳೆಯರು ಆತ್ಮವಿಶ್ವಾಸದಿಂದ ಬದುಕಬೇಕು, ಬಾಳಬೇಕು ಅನ್ನೋ ಛಲದಿಂದ ಇವತ್ತು ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಅದಕ್ಕೆ ನಾವು ಆದರ್ಶ ಮಹಿಳೆಯರು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದೇ ರೀತಿ ಇವತ್ತು ಮಹಿಳೆಯರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಮಾತನಾಡಿದ್ರು. ಇವಿಷ್ಟು ಈವರೆಗಿನ ಸುದ್ದಿಗಳು.